ಶಂಕರನ್ ಪಿಳ್ಳೈ ದಿನ ಕುಡಿತಿದ್ದ ಮತ್ತು ಪ್ರತಿದಿನ ಕೆಲಸಕ್ಕೆ ತಡವಾಗಿ ಹೋಗ್ತಿದ್ದ. ಬಾಸ್ ಕೋಪದಲ್ಲಿ ತೆಗೆದುಹಾಕ್ತೀನಿ ಅಂದ. ಮುಂಬರುವ ವರ್ಷ ನೀವು ಪ್ರತಿಯೊಬ್ಬರು ಈ ಮೂಲಭೂತ ಅಂಶನ ನಿರ್ವಹಿಸಬೇಕು. ನೀವು ಪ್ರಜ್ಞಾಪೂರ್ವಕ ನಿರ್ಧಾರ ಮಾಡಬಹುದು ನಾನು ಹೇಗಿರಬೇಕು ಅಂತ. ಈ ಭೂಮಿಲಿ ಮನುಷ್ಯರಾಗಿ ನಿಮಗೆ ಮಾತ್ರ ಇದನ್ನ ಮಾಡೋ ಸಾಮರ್ಥ್ಯ ಇದೆ. ಇದನ್ನ ಸಾಧ್ಯವಾಗಿಸೋಣ. ಸದ್ಗುರು, ಈ ವರ್ಷ ಕೊನೆಗೊಳ್ತಾ ಇದೆ, ಮುಂದಿನ ವರ್ಷಕ್ಕೇನು ಪ್ಲಾನ್ ಮಾಡಲಿ? ನೀವೇನು ಯೋಚಿಸಬೇಕಂದ್ರೆ ನಾನೀಗ ಏನು ಹೇಳೋಕ್ಕೆ ಹೊರಟಿದ್ದೀನೋ ಅದು ತುಂಬ ಪ್ರಯೋಜನಕಾರಿ. ದೀರ್ಘಕಾಲ ಬದುಕುತ್ತೀರಿ. ನೀವೀಗ 24 ಗಂಟೆಗಳನ್ನು ಒಂದು ವರ್ಷ ಅಂತ ಪರಿಗಣಿಸಿ. ಹಲೋ, ಅತ್ಯಂತ ಸಂಭ್ರಮದಲ್ಲಿ ಇವತ್ತು ನಿದ್ದೆಗೆ ಹೋಗಿ. ಪ್ರತಿದಿನ, ಯಾಕಂದರೆ ಪ್ರತಿದಿನವನ್ನು ವರ್ಷ ಅಂತ ಪರಿಗಣಿಸ್ತೀರಿ. ಇದು ಸಮಯದ ಚಕ್ರ. ಬಹುಶಃ ನನಗನ್ಸತ್ತೆ ಇರುವೆಗಳು, ಎರೆಹುಳುಗಳು, ಬಹುಶಃ ಕೊರೋನಾ ಕೂಡ, ಈ ವೈರಸ್ ಏನೇ ಆಗಿರಲಿ, ಇದು ಕೂಡ 24 ಗಂಟೆಗಳನ್ನು ವರ್ಷ ಅಂದುಕೊಂಡಿರಬೇಕು. ಇನ್ನೂ ಬೇರೆ ಬೇರೆ ಜೀವಿಗಳು ಕೂಡ ಜೀವನನ ಹೀಗೆ ಅನುಭವಿಸ್ತಿರಬಹುದು. ಜನರು ಹೇಳ್ತಾರೆ ನೋಡಿ, ನಾಯಿಯ ಒಂದು ವರ್ಷ ಮನುಷ್ಯನ 10 ವರ್ಷಕ್ಕೆ ಸಮ ಅಂತ, ಅಥವಾ ಮನುಷ್ಯನ 10 ವರ್ಷ ನಾಯಿಗೆ ಒಂದು ವರ್ಷ ಇದ್ದ ಹಾಗೆ ಅಂತ. ಆ ಲೆಕ್ಕ ಏನೇ ಇರಲಿ, ನೀವು ಪ್ರತಿದಿನವನ್ನು ಒಂದು ವರ್ಷದ ಹಾಗೆ ನೋಡಿ. ದೊಡ್ಡ ಸಂಭ್ರಮಾಚರಣೆ. ಹೊಸ ದಿನ ಹೊಸ ವರ್ಷದಷ್ಟು ಯಾಕೆ ಮುಖ್ಯ ಅಲ್ಲ ಅಂತ ಕೇಳ್ತಿದ್ದೀನಿ. ಹೊಸ ದಿನ ಜಗತ್ತಿನಾದ್ಯಂತ ವೈಭವಯುತವಾಗಿ ಆರಂಭವಾಗುತ್ತೆ, ಅದ್ಭುತವಾದ ಸೂರ್ಯೋದಯ ಆಗುತ್ತೆ. ಕೆಲವರು ಮಾತ್ರ ನೋಡಿದ್ದಾರೆ, ಉಳಿದವರು ಫೋನ್ ಸ್ಕ್ರೀನ್ನಲ್ಲಿ ನೋಡ್ತಿದ್ದಾರೆ. ಫೋನ್ ಸ್ಕ್ರೀನ್ನಲ್ಲಿ ನಿಮಗೆ ಬೇಕಾದಾಗೆಲ್ಲ ಸೂರ್ಯೋದಯ ಆಗುತ್ತೆ, ಅದೊಂದು ಲಾಭ. ಪ್ರತಿದಿನ ಬೆಳಿಗ್ಗೆ ಅಂತಹ ನಯನ ಮನೋಹರ ಸಂಗತಿ ನಡೆಯುವಾಗ ಅದ್ಯಾಕೆ ಒಂದು ಹೊಸ ಆರಂಭ ಅಲ್ಲ? ಪ್ರತಿದಿನ ಒಂದು ಹೊಸ ಆರಂಭ. ನಾವು ಸಂಭ್ರಮಾಚರಣೆ ಯೋಜನೆ ಹಾಕ್ತಿದ್ದೀವಿ, ಸದ್ಗುರು ನೀವು ಅದನ್ನು ಹಾಳು ಮಾಡ್ತಿದ್ದೀರಿ. ಇಲ್ಲ, ನಾನು ಹೇಳ್ತಿರೋದು ಜನವರಿ 1 ಕೂಡ ಅಷ್ಟೇ, ಸಂಭ್ರಮಿಸೋಕೆ ಯೋಗ್ಯವಾದ್ದೇ. ನಾನು ಹೇಳ್ತಿರೋದು ಪ್ರತಿದಿನಾನು ವೈಭವಯುತವಾಗಿ ಆರಂಭವಾಗುತ್ತೆ, ಅದು ಸಂಭ್ರಮಕ್ಕೆ ಯೋಗ್ಯವಾದ್ದು. ಒಂದೇ ಸಮಸ್ಯೆ ಅಂದರೆ ನಿಮ್ಮ ಮಾನಸಿಕ ಆವರ್ತನಗಳು ಈ ಸ್ಥಿತಿಗೆ ಹೊಂದಿಕೊಂಡಿವೆ. ಅದಕ್ಕೆ ಸಾಕಷ್ಟು ನೆರವು, ತಯಾರಿ, ಅನೇಕ ಸಂಗತಿಗಳು ಬೇಕು. ಒಮ್ಮೆ ಹೀಗಾಯಿತು, ಶಂಕರನ್ ಪಿಳ್ಳೆ ಈ ರೀತಿ ಸತ್ಸಂಗಕ್ಕೆ ಹೋಗಿದ್ದ, ಅದನ್ನ ಗಂಭೀರವಾಗಿ ತಗೊಂಡ. ಅವನು ಪ್ರತಿದಿನ ಸಂಜೆ ಬಾರ್ನಲ್ಲಿ ಕುಡಿತಿದ್ದ ಮತ್ತು ಪ್ರತಿದಿನ ಕೆಲಸಕ್ಕೆ ತಡವಾಗಿ ಹೋಗ್ತಿದ್ದ. ಹಾಗಾಗಿ ಅವನ ಬಾಸ್ ಇವನನ್ನ ಕೆಲಸದಿಂದ ತೆಗಿಬೇಕು ಅಂದುಕೊಂಡ. ಅವನಿಗೆ ಸಾಕಾಗಿತ್ತು, ಎಷ್ಟು ಸಲ ಹೇಳಿದ್ರು 1-1.5 ಗಂಟೆ ಲೇಟಾಗಿ ಬರ್ತಿದ್ದ. ಅವನಿಗೊಬ್ಬ ಗೆಳೆಯ ಇದ್ದ, ಬಾರ್ ಸಹೋದ್ಯೋಗಿ. ದಿನಂಪ್ರತಿ ಮಾಡ್ತಿದ್ರೆ ಅವನು ಸಹೋದ್ಯೋಗಿ ಆಗ್ತಾನೆ, ಇಲ್ಲಾಂದ್ರೆ ಕೇವಲ ಗೆಳೆಯ, ಸರಿನಾ? ಆದರೆ ಅವನು ಆಫೀಸಿಗೆ ಸರಿಯಾದ ಸಮಯಕ್ಕೆ ಹೋಗ್ತಿದ್ದ. ಶಂಕರನ್ ಪಿಳ್ಳೆ ಕೇಳ್ದ, ಹೇಗೆ ಸಾಧ್ಯ ನಿನಗೆ? ಇಬ್ರು ಅದೇ ಸಮಯಕ್ಕೆ ಹೋಗ್ತೀವಿ, ಇಬ್ರು ಅಷ್ಟೇ ಪ್ರಮಾಣದಲ್ಲಿ ಕುಡಿತೀವಿ, ಆದರೆ ನೀನು ದಿನಾಲೂ ಸರಿಯಾದ ಸಮಯಕ್ಕೆ ಆಫೀಸಿಗೆ ಹೋಗ್ತೀಯ. ಗೆಳೆಯ ಹೇಳ್ದ, ನಾನೇನು ಮಾಡ್ತೀನಂದ್ರೆ 12 ಮನೆಗೆ ಹೋಗ್ತೀನಿ, ತಕ್ಷಣ ಮಲಗ್ತೀನಿ, 2 ಎದ್ದು ಮತ್ತೆ ಸ್ವಲ್ಪ ವಿಸ್ಕಿ ಕುಡಿದು ಮಲಗ್ತೀನಿ, 4 ಮತ್ತೆ ಎದ್ದು ಇನ್ನೊಂದು ಸ್ವಲ್ಪ ವಿಸ್ಕಿ ಕುಡಿದು ಮಲಗ್ತೀನಿ, ಆಮೇಲೆ 8 ಹೇಳ್ತೀನಿ, 9 ಆಫೀಸಿನಲ್ಲಿ ಇರ್ತೀನಿ. ಶಂಕರನ್ ಪಿಳ್ಳೈ ತಾನೂ ಪ್ರಯತ್ನಿಸಬೇಕು ಅಂದುಕೊಂಡ. ಅವನು ಹಾಗೆ ಮಾಡ್ದ. ಆಶ್ಚರ್ಯ ಅಂದ್ರೆ ಅವನು 8 ಎದ್ದು ಹೊರಟು 9:30 ಒಳಗೆ ಆಫೀಸಿಗೆ ತಲುಪಿದ. ಬಾಸ್ ವಿಪರೀತ ಕೋಪದಲ್ಲಿ, ಇನ್ನಾಗಲ್ಲ, ನಿನ್ನನ್ನು ತೆಗೆದು ಹಾಕ್ತೀನಿ ಅಂದ.
ಪ್ರತಿದಿನ ಒಂದು ಒಂದೂವರೆ ಗಂಟೆ ತಡವಾಗಿ ಬರ್ತಿದ್ದೆ, ಇವತ್ತು ಕೇವಲ 22 ನಿಮಿಷ ಲೇಟ್ ಆಯ್ತು ಅಂದ. 27 ನಿಮಿಷನ ಸೋಮವಾರ ಮಂಗಳವಾರ ಬುಧವಾರ ಎಲ್ಲಿದ್ದೆ ಅಂದ ಬಾಸ್. ಈ 364 ದಿನ ನೀವು ಎಲ್ಲಿದ್ರಿ? ದಿಢೀರನೆ ಈಗ ಸಂಭ್ರಮಾಚರಣೆಗೆ ತಯಾರಾಗಿದ್ದೀರಿ. ಎಲ್ರೂ ತಮ್ಮನ್ನು ಈ ಪ್ರಶ್ನೆ ಕೇಳ್ಕೋಬೇಕು, ಯಾಕೆ ನೀವು ಈ 364 ದಿನಗಳನ್ನು ಆಚರಿಸಲ್ಲ, ಕೇವಲ ಒಂದು ದಿನವನ್ನು ಆಚರಿಸೋಕೆ ನೋಡ್ತಿದ್ದೀರಿ? ಈ ವರ್ಷ ನೀವು ಯಾವತ್ತೂ ಖುಷಿಯಾಗಿ ಸಂತೋಷವಾಗಿ ಇರಲಿಲ್ಲ ಅಂತ ಹೇಳ್ತಿಲ್ಲ, ಇದು ತುಂಬ ಮುಖ್ಯ ಅಂತಿದ್ದೀನಿ. ಯಾಕಂದರೆ ಜೀವನದ ಸ್ವರೂಪ ಅದು ಉರುಳಿ ಹೋಗ್ತಿದೆ. ಹೊಸ ವರ್ಷದ ಅರ್ಥ ಇದೇನೆ, ಅದು ನಿಲ್ತಾ ಇಲ್ಲ. ನೀವು ಮನೆಯಲ್ಲಿದ್ದೀರೋ, ಆಫೀಸ್ನಲ್ಲಿದ್ದೀರೋ ಅಥವಾ ಬೀದಿಲಿ ಬಿದ್ದಿದ್ರೋ ಮುಖ್ಯ ಆಗಲ್ಲ, ಸಮಯ ಉರುಳಿ ಹೋಗ್ತಿದೆ. ಸಮಯ ಉರುಳಿ ಹೋಗ್ತಿದೆ ಅಂದರೆ ಜೀವನ ಉರುಳಿ ಹೋಗ್ತಿದೆ. ಜೀವನದ ಸ್ವರೂಪ ಹೀಗಿರುವಾಗ ಸಮಯ ನಿರಂತರವಾಗಿ ಸಾಗುತ್ತಾನೇ ಇದೆ. ಸಮಯನ ಪರಿಗಣಿಸೋಕೆ ಬೇರೆ ದಾರಿ ಇದೆ. ಮನುಷ್ಯ ಕಲಿಯಬೇಕಾಗಿರೋ ಅತ್ಯಂತ ಮುಖ್ಯ ಸಂಗತಿ ಅಂದರೆ ನಿಶ್ಚಲವಾಗಿರೋಕೆ ಕಲಿಯೋದು. ಏನೂ ಮಾಡದೇ ಇದ್ರೆ ಅದು ಪ್ರಯೋಜನಕಾರಿನ? ನೀವು ಈ ಇಡೀ ವರ್ಷನ ಹಿಂದಿರುಗ ನೋಡಿ. ನೀವು ನಿರತರಾಗಿದ್ರ ಅಥವಾ ಅನ್ಯಮನಸ್ಕರಾಗಿದ್ರ? ನಿಮ್ಮ ತಲೆಯಲ್ಲಿ RPM ಜಾಸ್ತಿ ಆದ ಕೂಡಲೇ ನಿರತರಾಗಿದ್ರಿ ಅಂದುಕೊಂಡ್ರ? ಇಲ್ಲ, ನಿರತರಾಗಲಿಲ್ಲ, ಅಸಮರ್ಥರಾಗಿದ್ರಿ. ಒಂದು ವಿವೇಕಯುತ ಯೋಚನೆಯನ್ನು ಹುಟ್ಟುಹಾಕೋಕೆ 1000 ಯೋಚನೆ ಉಂಟು ಮಾಡಬೇಕಾಯಿತು ಅಂದರೆ ಅದು ಅಸಮರ್ಥತೆ. ನಿಮಗೆ ಒಂದು ಯೋಚನೆ ಮೇಲೆ ಕೆಲಸ ಮಾಡಬೇಕು, ಅಷ್ಟೇ ಬೇಕಾಗಿರೋದು. ಆ ಒಂದು ಯೋಚನೆ ಹುಟ್ಟಾಕೋಕೆ ನಿಮಗೆ 10,000 ಯೋಚನೆಗಳು ಯಾಕೆ ಬೇಕು? ಈ ಅಸಮರ್ಥತೆನ ನಿರತವಾಗಿರೋದು ಅನ್ನಬೇಡಿ, ಇದು ಅನ್ಯಮನಸ್ಕತೆ. ಇದು ಈಗ ಜಾಗತಿಕ ವಿದ್ಯಮಾನವಾಗಿದೆ. ಯಾಕಂದರೆ ಜನರಿಗೆ ಹೇಗೆ ಕೂರಬೇಕು, ಉಸಿರಾಡಬೇಕು, ತಮ್ಮನ್ನು ಹೇಗಿಟ್ಟುಕೊಳ್ಳಬೇಕು ಅಂತ ಗೊತ್ತಿಲ್ಲ. ಯಾಕಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದಿಲ್ಲ. ಅವರು ಪ್ರೋಟೀನ್, ವೈಟಮಿನ್ ಅದು ಇದು ಎಲ್ಲ ತಿಂದರೆ ಚೆನ್ನಾಗಿರ್ತೀರಿ, ಎಲ್ಲ ಸರಿ ಇರತ್ತೆ ಅಂದರು. ಬದುಕುಳಿತೀರಿ ಖಂಡಿತ, ಆದರೆ ಮನುಷ್ಯನಾಗಿ ಇರೋದರ ಸಂಭಾವ್ಯತೆಯನ್ನು ಅರಿತುಕೊಳ್ಳಬೇಕು ಅಂದರೆ, ನಿಮ್ಮ ಮಾನವತೆ ತೆರೆದುಕೊಳ್ಳಬೇಕಂದ್ರೆ, ನಿಮ್ಮ ಧೀಶಕ್ತಿ ತೆರೆದುಕೊಳ್ಳಬೇಕಂದ್ರೆ ನಿಮಗೊಂದು ಜಾಗ ಬೇಕು. ಅಲ್ಲಿ ಹೊರಗಿನದ್ದೇನೂ ಪ್ರವೇಶಿಸಬಾರ್ದು, ನಿಮ್ಮೊಳಗೆ ಒಂದು ಜಾಗ ಬೇಕು. ಅಲ್ಲಿ ಇದು ಮಾತ್ರ ಇದೆ, ಜಗತ್ತು ಸುತ್ತ ಇದೆ. ಜಗತ್ತು ಸುತ್ತಮುತ್ತ ಮಾತ್ರ ಇದೆ, ಅದು ನಿಮ್ಮೊಳಗಿಲ್ಲ. ಆದರೆ ಬಹುತೇಕ ಜನರಿಗೆ ಇದು ಒಳಗಿದೆ. ಕಣ್ಣು ಮುಚ್ಚಿದರೆ ಅವರಿಗೆ ಅದು ಒಳಗಿಂದ ಹುಚ್ಚು ಹಿಡಿಸುತ್ತೆ. ಇದು ಯಾಕಂದರೆ ಏನನ್ನೂ ಮಾಡಿಲ್ಲ, ಯಾವುದೇ ಕೆಲಸ ಮಾಡಿಲ್ಲ ಈ ಅದ್ಭುತವಾದ ಯಂತ್ರದ ಮೇಲೆ. ಭೂಮಿ ಮೇಲಿನ ಅತ್ಯಂತ ಸಂಕೀರ್ಣವಾದ ತಂತ್ರಜ್ಞಾನ ಇದು, ಆದರೆ ಏನೇನೂ ಮಾಡಿಲ್ಲ ಇದರ ಆಧಾರವನ್ನು ಅರಿಯೋಕೆ ಕೂಡ. ಕೀಬೋರ್ಡ್ ಅಂತ ಕೂಡ ಹೇಳೋ ಹಾಗಿಲ್ಲ, ಟಚ್ ಸ್ಕ್ರೀನ್. ಯಾವುದು ಏನು ಹೇಗೋ ನಮ್ಮ ಆರಾಮಕ್ಕೆ ಜಗತ್ತನ್ನ ಫಿಕ್ಸ್ ಮಾಡ್ತಾ ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ, ನಮ್ಮ ಅಸ್ತಿತ್ವದ ಆಧಾರವನ್ನೇ ನಾಶ ಮಾಡ್ತಿದ್ದೀವಿ. ಇದು ಜನರು ಅಂದುಕೊಂಡಿರೋದಕ್ಕಿಂತ ಘೋರವಾಗಿದೆ. ನಾವು ನೇರವಾಗಿ ತೊಡಗಿರಬಹುದು ಅಥವಾ ಪರೋಕ್ಷವಾಗಿ ತೊಡಗಿರಬಹುದು, ಜಗತ್ತಿನಲ್ಲಿ ಪ್ರತಿ ಮನುಷ್ಯ ಮಾಡೋ ಎಲ್ಲದಕ್ಕೂ ಸಂಪೂರ್ಣವಾಗಿ ಹೊಣೆಗಾರರಾಗಿದ್ದೀವಿ. ಜಗತ್ತಿನಲ್ಲಿ ಆಗುತ್ತಿರೋ, ಆಗದೇ ಇರೋ ಎಲ್ಲದಕ್ಕೂ. ಯಾಕಂದರೆ ಪ್ರಜ್ಞೆ ಅಂದರೆ ಇದೇನೆ, ಮಾನವನಾಗೋದು ಅಂದರೆ ಇದೇನೆ. ಯಾಕಂದರೆ
ಉಳಿದ ಎಲ್ಲಾ ಜೀವಿಗಳು ಹೇಗೆ ರಚಿಸಲ್ಪಟ್ಟಿವೆ ಅಂದ್ರೆ ಅವು ಏನು ಅನ್ನೋದು ನಿಶ್ಚಿತವಾಗಿದೆ. ಭೂಮಿ ಮೇಲೆ ನಿಶ್ಚಿತವಾಗಿಲ್ಲದ ಒಂದೇ ಒಂದು ಜೀವಿ ಮನುಷ್ಯ. ಅನೇಕ ಮನುಷ್ಯರು ಇದನ್ನೇ ನರಳುತ್ತಿದ್ದಾರೆ. ಅವರಿಗೆ ನಿಶ್ಚಿತತೆ ಇಷ್ಟ. ಅದಕ್ಕಾಗಿನೇ ಅವರು ತಮ್ಮನ್ನ ತತ್ವ, ಸಿದ್ಧಾಂತ, ಮತ ನಂಬಿಕೆಯ ಕಟ್ಟುಪಾಡುಗಳಿಗೆ ಅಂಟಿಸಿಕೊಳ್ತಾರೆ. ಯಾಕಂದ್ರೆ ತಮ್ಮನ್ನ ಒಂದು ನಿಶ್ಚಿತತೆಗೆ ತಂದುಕೊಳ್ಳೋಕೆ ನೋಡ್ತಾರೆ. ಆದರೆ ಮನುಷ್ಯನಾಗಿರೋದರ ಸೌಂದರ್ಯವಿರೋದು ಈ ಜೀವನ ನಿಶ್ಚಿತವಾಗಿಲ್ಲ ಅನ್ನೋದರಲ್ಲಿ. ಇಟ್ ಇಸ್ ನಾಟ್ ಡಿಫೈನ್ಡ್ ಮೀನ್ಸ್ ಇಟ್ಸ್ ಫ್ರೀ, ದಟ್ಸ್ ವಾಟ್ ಇಟ್ ಮೀನ್ಸ್. ನಿಶ್ಚಿತವಲ್ಲ ಅಂದ್ರೆ ಇದು ಸ್ವತಂತ್ರ ಅಂತ ಅರ್ಥ. ಆದರೆ ಸ್ವಾತಂತ್ರ್ಯ ಭಯಾನಕವಾದ್ದು. ನಾಲ್ಕು ಗೋಡೆಗಳ ಮಧ್ಯೆ ಇರೋದನ್ನ ಇಷ್ಟಪಡ್ತಾರೆ. ಯಾಕಂದ್ರೆ ಸ್ವಾತಂತ್ರ್ಯ ಭಯಾನಕವಾಗಿ ಕಾಣುತ್ತೆ. ಆದರೆ ಗೊತ್ತಿಲ್ಲದೆ ಯಾವಾಗಲೂ ಅದನ್ನೇ ಬಯಸ್ತೀರಿ. ಅದು ಬಂದಾಗ ಈ ಕುರಿತು ಕೆಲಸ ಮಾಡಬೇಕು. ಮುಂಬರುವ ವರ್ಷ ನೀವು ಪ್ರತಿಯೊಬ್ಬರೂ ಈ ಮೂಲಭೂತ ಅಂಶನ ನಿರ್ವಹಿಸಬೇಕು. ನೀವು ಜೀವಿಸ್ತಿರೋದು ಸ್ವತಂತ್ರವಾಗೋಕ, ಮುಕ್ತರಾಗೋಕ, ಅಥವಾ ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಬಂಧನಗಳನ್ನು ಉಂಟು ಮಾಡೋಕ? ಇಂತಹ ಸಮಯದಲ್ಲಿ ಅಥವಾ ಯಾವುದೇ ಸಮಯ ಆಗಲಿ, ಬುದ್ಧಿವಂತರು ಎಲ್ಲ ಪರಿಸ್ಥಿತಿಗಳನ್ನು ತಮ್ಮ ಬೆಳವಣಿಗೆಗೆ ಬಳಸಿಕೊಳ್ತಾರೆ. ಮೂರ್ಖರು ಎಲ್ಲ ಪರಿಸ್ಥಿತಿಗಳನ್ನು ತಮ್ಮ ವಿರುದ್ಧವಾಗಿಸಿಕೊಂಡು ತಮಗೆ ಮತ್ತು ಸುತ್ತಲಿನ ಎಲ್ಲರಿಗೂ ನೋವನ್ನು ಉಂಟು ಮಾಡುತ್ತಾರೆ. ಜೀವನದಲ್ಲಿರೋದು ಇಷ್ಟೇ. ನಿಮ್ಮ ಮೆದುಳು ಕೆಲಸ ಮಾಡೋದು ಜೀವನದ ಪರವಾಗ, ವಿರುದ್ಧವಾಗ. ನೀವು ವರ್ಷಪೂರ್ತಿ ಮೂರ್ಖರಾಗಿದ್ದು ದಿಢೀರನೆ ನಾಳೆ ಬೆಳಗ್ಗೆ ಹೊಸ ರೆಸೊಲ್ಯೂಷನ್ ಹಿಡ್ಕೊಂಡು ಬರ್ತೀರಿ? ಇಲ್ಲ, ನೀವು ಪ್ರಯತ್ನಿಸಬೇಕು. ಆದರೆ ಅದರ ಜೊತೆಗೇನೆ ಮನುಷ್ಯ ನಿರ್ಧರಿಸಬಹುದು. ನೀವು ಈ ದಾರಿಯಲ್ಲಿ ಹೋಗ್ತಿದ್ರೆ ಬೇರೆ ಆಯ್ಕೆ ಮಾಡಿ ತಿರುಗಿ ಇನ್ನೊಂದು ದಾರಿಯಲ್ಲಿ ಹೋಗಬಹುದು. ಅದನ್ನು ಮಾಡೋ ಸಾಮರ್ಥ್ಯ ನಿಮಗಿದೆ. ಈ ಭೂಮಿಲಿ ಮನುಷ್ಯನಾಗಿ ನಿಮಗೆ ಮಾತ್ರ ಇದನ್ನು ಮಾಡೋ ಸಾಮರ್ಥ್ಯ ಇದೆ. ಉಳಿದೆಲ್ಲ ಜೀವಿಗಳು ಮುಂಚಿತವಾಗಿ ನಿಶ್ಚಿತವಾಗಿರೋ ಇತಿಮಿತಿಗಳಲ್ಲಿ ನಡೆಸಲ್ಪಡುತ್ತವೆ. ಯಾವುದಕ್ಕೆ ಮಾಡಲಾಗಿದೆಯೋ ಅದನ್ನು ಮಾತ್ರ ಮಾಡುತ್ತವೆ. ಇದು ಮಾತ್ರ ದೊಡ್ಡ ಮಟ್ಟಿಗೆ ನಿಶ್ಚಿತ ಎಲ್ಲೆಗಳಿಲ್ಲದೆ ಬಂದಿದ್ದು. ನೀವು ಆಯ್ಕೆ ಮಾಡಬಹುದು, ಪ್ರಜ್ಞಾಪೂರ್ವಕ ನಿರ್ಧಾರ ಮಾಡಬಹುದು ನಾನು ಹೇಗಿರಬೇಕು ಅಂತ. ಇದು ಸಣ್ಣ ಸೌಕರ್ಯ ಅಲ್ಲ. ಈ ಭೂಮಿಯಲ್ಲಿ ಜೀವನಕ್ಕೆ ನೀಡಿದ ಅತ್ಯಂತ ಉನ್ನತ ಸೌಕರ್ಯ ಮತ್ತು ಸ್ವಾತಂತ್ರ್ಯ ಇದೇನೆ. ಇದನ್ನು ಸಾಧ್ಯವಾಗಿಸೋಣ.